Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಜೀವಗುಜ್ಜದ್ದು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಜೀವಗುಜ್ಜ, ದಿವಿಗಲಸು, ಮತ್ತು ಅದಕ್ಕೆ ದಿಗುಜ್ಜ, ಹೀಗೆ ಬ್ರೆಡ್ ಫ್ರೂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ನೋಡಿ. ಅದು ಫ್ರೆಶ್ ಫ್ರೂಟ್ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ. ಇದು ಆ್ಯಕ್ಚುಲಿ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ನಾನು ಹೇಗೆ ಕಟ್ ಮಾಡಿದ್ದೀನೋ ಹಾಗೇ ವಿಡಿಯೋದಲ್ಲಿ ಹೇಗೆ ಕಟ್ ಮಾಡಿದ್ದೀನೋ ಹಾಗೆ ಕಟ್ ಮಾಡಿ. ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು ಹೆಲ್ತಿಗೆ. ಅದು ಮೆಚೂರ್ ಆಗಿರಬೇಕಾದ್ರೆ ಅದರದ್ದು ಪೌಡರ್ ಮಾಡಿಬಿಟ್ಟು ಬ್ರೆಡ್ ಕೂಡ ಮಾಡೋಕ್ಕೆ ಯೂಸ್ ಮಾಡ್ತಾರಂತೆ. ಕೈಗೆ ಎಣ್ಣೆ ಹಚ್ಕೋಬೇಕಾಗತ್ತೆ, ಯಾಕಂದರೆ ಅದಕ್ಕೆ ಸ್ವಲ್ಪ ವೈಟ್ ಇದಿರುತ್ತೆ ಲಿಕ್ವಿಡ್, ಅದು ಸ್ಟಿಕ್ಕಿ ಲಿಕ್ವಿಡು. ಅದರಿಂದ ಎಲ್ಲ ಸ್ಕಿನ್ನನ್ನೆಲ್ಲ ತೆಗೀರಿ. ಸ್ಕಿನ್ನಿಗೆ ಮುಳ್ಳಿರುತ್ತೆ, ಅದು ತೆಕ್ಕೋಬೇಕಾಗತ್ತೆ. ಹಾಗೆ ಮಧ್ಯದಲ್ಲಿ ಹಾರ್ಡ್ ಪಾರ್ಟ್ ಇದೆ, ಅದನ್ನು ಕೂಡ ತೆಕ್ಕೊಂಬಿಡಿ. ಮತ್ತು ಅದನ್ನು ಇದು ಸಾಧಾರಣ ಮೀಡಿಯಮ್ ಸೈಜ್ ಪೀಸಸ್ ಹೇಗೆ ಮಾಡಿದಿನೋ ಹಾಗೆ ಮಾಡ್ಕೊಳ್ಳಿ. ಇದು ಲೋ ಇನ್ ಫ್ಯಾಟ್, ಇದರಲ್ಲಿ ಫ್ಯಾಟ್ ತುಂಬ ಕಮ್ಮಿ ಇದೆ. ಮತ್ತು ನಾನು ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ ಅದಕ್ಕೆ ಅದನ್ನು, ಯಾಕಂದರೆ ಇಲ್ಲದೇ ಇದ್ದರೆ ಅದು ಕಪ್ಪಾಗ್ಬಿಡತ್ತೆ. ನೀರಲ್ಲಿ ಹಾಕಿ ಇಟ್ಟಿದ್ದೀನಿ, ಬೌಲಲ್ಲಿ ನೀರು ಹಾಕಿ. ಈಗ ನೋಡಿ, 2 ಕಪ್ ನೀರು ಹಾಕಿ ಲೋ ಫ್ಲೇಮಲ್ಲಿಡಿ. ಅದು ಕುದಿತಾ ಇದೆ ಅನ್ಬೇಕಾದ್ರೆ ಅದಕ್ಕೆ 1/2 ಟೀಸ್ಪೂನ್ ಉಪ್ಪು, 1/4 ಟೀಸ್ಪೂನ್ ಉಪ್ಪು. ಆಮೇಲೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೋಬೋದು. ಹಾಗೆ 2 ಪಿಂಚು ಅರಶಿನ, ಮತ್ತು 1/4 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ. ಮತ್ತು ಸಾಧಾರಣವಾಗಿ ನಾನಲ್ಲಿ ತೋರಿಸಿದ್ದೀನಿ ನೋಡಿ, ಇದು ಹುಣಸೆಹಣ್ಣು. ನಾವು ಎಷ್ಟು ಬೇಕೋ ಅಷ್ಟು ರುಚಿಗೋಸ್ಕರ ಹಾಕ್ಕೋಬೇಕಾಗತ್ತೆ. ನಿಮ್ಮ ಅಳತೆಗೆ ನೀವು ಹಾಕ್ಕೋಬೋದು, ಚೇಂಜು ಮಾಡ್ಕೋಬೋದು. ಬೆಲ್ಲನೂ ಹಾಗೇ ನಿಮ್ಮ ಅಳತೆಗೆ ಹಾಕ್ಕೊಳ್ಳಿ. ಆಮೇಲೆ ಕಟ್ ಮಾಡಿರುವಂತಹ ಬ್ರೆಡ್ ಫ್ರೂಟ್ ಇದೆಯಲ್ಲ, ಆ ಪೀಸಸ್ಸು, ಅದನ್ನ 2 ಕಪ್ ಇದೆ ಅದು, ಅದು ಪೂರ್ತಿ ಹಾಕ್ಕೊಳ್ಳಿ. ನಾನು ಫುಲ್ ಒಂದು ಗುಜ್ಜ ಯೂಸ್ ಮಾಡಿದ್ದೀನಿ. ಅದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ, ಮತ್ತು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಅದು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಇದರಲ್ಲಿ ತುಂಬ ಫೈಬರ್ ಇದೆ, ಮತ್ತು ಇದು ಎನರ್ಜಿನ ಬೂಸ್ಟ್ ಮಾಡುತ್ತೆ ನಮಗೆ. ಮತ್ತು ಇದರಲ್ಲಿ ω3 ಮತ್ತು ω6 ಫ್ಯಾಟಿ ಆ್ಯಸಿಡ್ಸ್ ಇದೆ. ಓಕೆ, ಇದು ಹೈ ಇನ್ ಪ್ರೋಟೀನ್ ಲೋ ಇನ್ ಫ್ಯಾಟ್. ಈಗ 3 ಟೀಸ್ಪೂನ್ ಕುಕಿಂಗ್ ಆಯಿಲ್ನ ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಒಂದು ಪ್ಯಾನಲ್ಲಿ ಇಡುವ. ಈಗ ಅದಕ್ಕೆ 2 ಟೀಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ಅದು ನೋಡಿ, ಈಗ ಮೆತ್ತಗೆ ಅದರಲ್ಲಿ ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ ಅದಕ್ಕೆ ಒಂದು 10-15 ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಇದು ತುಂಬ ಪರಿಮಳ ಕೊಡುತ್ತೆ ಡಿಶ್ಶಿಗೆ, ತುಂಬ ಹಾಕ್ಕೊಂಡ್ರೆ ಕೈ ಆಗುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಚೆನ್ನಾಗಿ ಅದನ್ನು ಕೈ ಆಡಿಸ್ತಾ ಇರಿ. ಹಾಗೆ ಒಂದು ಕಡಲೆಬೇಳೆ ಸೈಜಷ್ಟು ಮೆದು ಹಿಂಗೆ ಹಾಕ್ಕೊಳ್ಳಿ, ಅದು ಅದರಲ್ಲಿ ಫ್ರೈ ಆಗ್ತಾ ಇದೆ ನೋಡಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನೀವು ಲೋ ಫ್ಲೇಮಲ್ಲಿ ಇಟ್ಟಿದ್ದರಿಂದ ಯಾವುದು ಇದು ಸುಟ್ಟು ಹೋಗೋದಿಲ್ಲ, ಕರಟಿ ಹೋಗೋದಿಲ್ಲ. ಹಾಗೆ 2-3 ಟೀಸ್ಪೂನು ಕೊತ್ತಂಬರಿ ಕಾಳು ಹಾಕ್ಕೊಳ್ಳಿ. ಈಗ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕೊತ್ತಂಬರಿ ಕಾಳು ಹಾಕ್ಕೊಂಡು 1/2 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಈಗ ಅದನ್ನು ಒಂದು ಸತಿ ಕೈ ಆಡಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟಿದ್ದರಿಂದ ಏನೂ ಮಾಡಬೇಕಂತಿಲ್ಲ. ಫ್ಲೇಮ್ ಮಾತ್ರ ಹೈ ಮಾತ್ರ ಮೀಡಿಯಂ ಕೂಡ ಮಾಡಬೇಡಿ. ಸ್ಟೀರ್ ಆಯಿತು ನೋಡಿ, ಎಲ್ಲ ಆರೋಮೆಟಿಕ್ ಆಯಿತು. ಈಗ ಅದಕ್ಕೆ 1/6 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ, ಆಯ್ತಲ್ಲ. ಈಗ ಅದಕ್ಕೆ 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಂದು ಬ್ಯಾಡಗಿ ಮೆಣಸಿನ್ಕಾಯಿ ಇದು ಹೊಸ್ತು, ಖಾರ ಇದೆ. ಮತ್ತು ನಾವು ತುಂಬ ಖಾರ ತಿನ್ನೋಲ್ಲ, ಅದಕ್ಕೆ ನಾನು ಇದು ಮೀಡಿಯಮ್ ಆಗಿ ಹಾಕ್ಕೋತೀನಿ. ಈಗ ಸ್ವಿಚ್ ಆಫ್ ಮಾಡಿಬಿಡಿ. ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ನೀವು ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಒಂದೋ ಎರಡೋ ಹಾಕ್ಕೊಂಡು ನೀವು ಖಾರ ಜಾಸ್ತಿ ಮಾಡ್ಕೋಬೋದು. ಹಾಗೆ ಅದಕ್ಕೆ 1/2 ಕಪ್ಪು ತೆಂಗಿನ ತುರಿ ಹಾಕ್ಕೊಳ್ಳಿ. ಇದು ತುಂಬ ಖಾರ ಆಗಬಾರ್ದು ಈ ಸಾಂಬಾರು, ಇದು ಮೀಡಿಯಮ್ ಆಗಿ ಆಗಬೇಕು. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮೀಡಿಯಮ್ ಫೈನ್ ಆಗಿ ರುಬ್ಕೊಳ್ಳಿ, ಆಯ್ತಲ್ಲ. ನೀರು ಹಾಕಿ ಮೀಡಿಯಮ್ ಫೈನ್ ಮಾಡಿಕೊಂಡ್ರಲ್ಲ. ಈಗ ವೆಜಿಟೇಬಲ್ ಅದು ಕುಕ್ ಮಾಡೋಕ್ಕೆ ಇಟ್ಟಿದ್ದೀವಲ್ಲ, ಅದು ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ. ಬೆಂದಿದೆ, ಕಲರ್ ಚೇಂಜ್ ಆಗಿದೆ. ಈಗ ಅದಕ್ಕೆ ನಾವು ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಹಾಕ್ಕೊಳ್ಳಿ. ಇದು ತುಂಬ ಸಾಫ್ಟು, ಅದರಿಂದ ನಾವು ತುಂಬ ಜೋರಾಗಿ ಮಿಕ್ಸ್ ಮಾಡಬಾರ್ದು, ಮೆತ್ತಗೆ ಮಿಕ್ಸ್ ಮಾಡಬೇಕಾಗತ್ತೆ. ಹೋಳೆಲ್ಲ ಹಾಳಾಗಿ ಬಜ್ಜಿ ಆಗೋಗ್ಬಾರ್ದು ಅಥವಾ ಸ್ಮ್ಯಾಶ್ ಆಗೋಗ್ಬಾರ್ದು. ಈಗ ಚೆನ್ನಾಗೊಂದು ಮಿಕ್ಸ್ ಕೊಡಿ. ಈಗ ಮಸಾಲೆ ತಣ್ಣಗಿದೆ ಅಲ್ವಾ, ನೀರು ತಣ್ಣಗಿದೆ, ಸೊ ಏನು ಪ್ರಾಬ್ಲಮ್ ಇಲ್ಲ. ಈಗ ಅದು ಕವರ್ ಆ್ಯಂಡ್ ಕುಕ್ ಮಾಡಿ 3 ನಿಮಿಷದ ತನಕ, ಯಾಕಂದರೆ ಈ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಅದನ್ನು ಈ ಹೋಳುಗಳು ಅಬ್ಸಾರ್ಬ್ ಮಾಡ್ಕೋಬೇಕು. ಈಗ ನೋಡಿ, ಡಿಶ್ ಬಾಯ್ಲ್ ಆಗ್ತಾ ಇದೆ, ಈ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿದೆ. ಈಗ ನಾವು ಕುಕ್ ಮಾಡಿರುವಂಥ ಬೇಳೆ 1/2 ಕಪ್ಪು ಕುಕ್ ಮಾಡಿದ ಬೇಳೆ ಅಂದರೆ ಏನು ಗೊತ್ತಾ, 1/4 ಕಪ್ ಬೇಳೆ ಕುಕ್ ಮಾಡಿದ್ರೆ 1/2 ಕಪ್ ಆಗುತ್ತೆ. ಓಕೆ, ಅಷ್ಟನ್ನು ಹಾಕ್ಕೊಳ್ಳಿ. 1/4 ಕಪ್ ಬೇಳೆ ಕುಕ್ ಮಾಡಿರೋದು, ಕುಕ್ ಮಾಡಿದರೆ 1/2 ಕಪ್ ಆಗುತ್ತೆ. ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಕಂಬೈನ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮ್ಗೆ ಇನ್ನೂ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಒಂದು ಮಿಕ್ಸ್ ಕೊಡಿ ಇದಕ್ಕೆ ಚೆನ್ನಾಗಿ.
ತುಂಬ ರುಚಿಯಾಗುತ್ತೆ ಇದು. ಯಾಕಂದರೆ ಇದು ತುಂಬ ಮೆಚೂರ್ಡ್ ಬ್ರೆಡ್ ಫ್ರೂಟ್ ಅಲ್ಲ, ಸಾಧಾರಣವಾಗಿ ಮೆಚೂರ್ ಆಗಿರೋದು. ಆದ್ದರಿಂದ ಒಂಥರ ಸಿಹಿ ಚಪ್ಪೆ ತುಂಬ ಚೆನ್ನಾಗಿರುತ್ತೆ ಬೆಂದ ಮೇಲೆ. ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ. ಇವಾಗ ನೋಡಿ ಏನಾಗಿದೆ ಅಂತಂದ್ಬಿಟ್ಟು, ಇವಾಗ ಬೇಳೆನೂ ಹಾಕಿದ್ದೀವಿ. ಸೊ ಬೇಳೆದು ಫ್ಲೇವರು, ಮಸಾಲೆದು ಫ್ಲೇವರು ಎಲ್ಲ ವೆಜಿಟೇಬಲ್ ತೊಗೊಂಡು ತುಂಬ ಚೆನ್ನಾಗಾಗುತ್ತೆ. ಗ್ರೇವಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಅದೇ ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನು ಎಣ್ಣೆಯನ್ನು ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ನೋಡಿ ಅದು ಚಟಪಟ ಅಂತ ಇದೆ, ಹೌದಾ? ಈಗ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಪೀಸಸ್ ಹಾಕ್ಕೊಳ್ಳಿ, 1/3 ಇಟ್ಟಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಮತ್ತು ಲಾಸ್ಟ್ 2 ಪಿಂಚು ಹಿಂಗೆ ಪೌಡ್ರ್ ಹಾಕ್ಕೊಳ್ಳಿ. ಒಂದು ಮಿಕ್ಸ್ ಕೊಟ್ಬಿಟ್ಟು ಅದನ್ನು ಇದು ಒಗ್ಗರಣೆನ ಡಿಶ್ಗೆ ಹಾಕಿ. ಈಗ ನಿಮಗೆ ರೆಡಿ ಆಯಿತು ಯಮ್ಮಿ ಜೀವಗುಜ್ಜದ್ದು ಸಾಂಬಾರು. ಇದನ್ನು ಬಿಸಿ ಅನ್ನದ ಜೊತೆ ಸವಿಬೋದು, ಬೇಕಾದರೆ ಇಡ್ಲಿ ಜೊತೆ ಕೂಡ ಸವಿಬೋದು, ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ.